ಒಂದು ವಿಚಾರ ಹಲವು ಅಭಿಪ್ರಾಯಗಳು, ಒಂದು ವಿಷಯ ಹಲವು ಮುಖಗಳು, ಇವೆಲ್ಲವೂ ಬಂದು ಸೇರುವ ಸ್ಥಳವೇ ಜನಧನಿ. ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ಈ ಬಾರಿ ರೈತರ ಪರ ಬಜೆಟ್ ಮಂಡಿಸಲು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಬರದ ಸಿದ್ಧತೆ ಕೈಗೊಂಡಿದ್ದು, ರೈತರ ಬೆಳೆ ಸಾಲ ಯೋಜನೆಗೆ ಬಾಕಿ ಉಳಿದಿರುವ ಎಲ್ಲ ಹಣವನ್ನು ಹಂಚಿಕೆ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿಗೆ ಮಂಡಿಸಿದ್ದ ಬಜೆಟ್ ಗಾತ್ರ 2.18 ಲಕ್ಷ ಕೋಟಿ ರೂಪಾಯಿಗಳಾದರೆ, ಫೆಬ್ರವರಿ 8ರಂದು ಮಂಡಿಸಲಾಗಿರುವ ಎರಡನೆಯ ಬಜೆಟ್ನ ಗಾತ್ರ 2.40 ಲಕ್ಷ ಕೋಟಿ ರೂಪಾಯಿ ದಾಟುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ JDS ಅಭ್ಯರ್ಥಿಗಳನ್ನು ಗೆಲ್ಲಿಸಿರೋ ಮಂಡ್ಯದ ಜನತೆ ಈ ಬಜೆಟ್ನಲ್ಲಿ ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಕೇಳೋಣ ನಮ್ಮ ಇವತ್ತಿನ ಜನಧನಿಯಲ್ಲಿ. ಈ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಒಂದು ಮಂಡ್ಯ ಜಿಲ್ಲೆಗೆ ಏನು ಅನುದಾನವು ಸಿಕ್ಕಿಲ್ವೋ, 1,000 ಕೋಟಿ ಅನುದಾನ ನಮ್ಮ ಮಂಡ್ಯ ಜಿಲ್ಲೆಗೆ ದೊರಕಿಸಿಕೊಡ್ಲಿ ಅಂತ ಈ ಬಾರಿ ರಾಜ್ಯ ಸರ್ಕಾರ ಮಂಡನೆಯಲ್ಲಿ ಇದು ಪಾಲನೆ ಆಗಬೇಕು ಅಂತ ಒಂದು ಈ ಮಂಡ್ಯ ಜಿಲ್ಲೆಯ ಸಾರ್ವಜನಿಕವಾಗಿ ನಾನು ಕೇಳ್ಕೊಳ್ತೇನೆ. ಹಾಗೂ ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಂದು ಅವನತಿಯ ಅಂಚಿನಲ್ಲಿ ಮುಳುಗಿದೆ. ಅದನ್ನು ಕೂಡ ಒಂದು ಸಕ್ರಿಯ ಮಾಡಿ ಒಂದು ಕೆಲಸಗಾರರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ನಿಮ್ಮ ಹೆಸರು? ರಾಜೇಶ್ವರಿ, ಸಾರ್ವಜನಿಕ ಮಂಡ್ಯ. ಸರ್ಕಾರ ಬಂದು ಏನು ಪ್ರಯೋಜನ ಇಲ್ಲ, ಭಾಳ ಅನ್ಯಾಯ ಮಾಡ್ತಾ ಇರೋದು. ಬಡವ್ರ ಹತ್ರ ಯಾರಿಗೂ ನೋಡ್ತಾ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ನೋಡ್ತಾ ಇರೋದು. ಯಾರಿಗೆ ನೋಡ್ತಾ ಇದ್ದಾರೆ ಸ್ವಾಮಿ? ಬಡವ್ರು ಹೋದ್ರೆ ಹೋಗೆ ಆಚೆಗೆ ಹೋಗೆ ಅಂತಂತಾರ. ಹಾಂ, ಬಡವ್ರು ಹೋದ್ರೆ ಹೋಗೆ ಆಚೆಗೆ ಹೋಗೆ ಅಂತಂತಾರ. ಯಾರು ಏನು ನೋಡ್ತಾ ಇಲ್ಲ ಸ್ವಾಮಿ. ನೋಡಿ ಬಡವ್ರ ಹತ್ರನೆಲ್ಲ ನೋಡಿ, ಬೇಕಾದಷ್ಟು ಜನ ಅವರೇ ಬಡವ್ರ ಹತ್ರ, ಎಲ್ಲ ಸಾಹುಕಾರಗಳವ್ರ ಊಟ ಇಲ್ಲದೆ ಮನೆ ಕಣವ್ರೆ ಎಷ್ಟೋ ಜನ ಅವರ ಫುಟ್ಪಾತಲ್ಲಿ ಅವ್ರಿಗೆ ಸ್ವಾಮಿ. ಬೇಕಾದಷ್ಟು ಜನ ಅದ, ನಿಮ್ಮ ಸರ್ಕಾರ ಕಣ್ಣು ಮುಚ್ಕೊಂಡಿದ್ದಾರೆ ನೋಡಿ. ಭಾಳ ಅನ್ಯಾಯ ಮಾಡ್ತಾವ್ರೆ ನಮಗೆ. ನೋಡಿ ಕೊಡಿ, ಬಡವ್ರ ಹತ್ರ ಮಾಡಿ, ಅಚ್ಚುಕಟ್ಟಾಗಿ ಮಾಡಿ, ಮಟ್ಟಿ. ಒಂದು ಕಕ್ಕಸ್ ಇಲ್ಲ, ಒಂದು ನೀರ್ಮಾನ ಇಲ್ಲ. ಹಳ್ಳಿಯವ್ರು ಬಂದ್ರೆ ಲ್ಯಾಟ್ರಿನ್ ರೂಮ್ ಎಲ್ಲೇ ಅಂತಂತಾರ. ಒಂದು ಲ್ಯಾಟ್ರಿನ್ ರೂಮ್ ಇಲ್ಲ. ಆ ರೋಡಲ್ಲೆಲ್ಲ ಬರೀ ಕಸ್ಗಳು ಬಿದ್ದೇವೆ, ಅಲ್ಲೇ ಬಿದ್ದಿರ್ತವೆ. ಅಲ್ಲೇ ಯಾರೇನು ಮುತುವರ್ಜಿ ಮಾಡಲ್ಲ, ಅಲ್ಲೇ ಅವರವ್ರು ಇದಕ್ಕೆ ಮಾಡ್ಕೊಂಡಾರೆ ಹೊರತು ಇನ್ನೇನು ಯಾರಿಗೇನು ಮಾಡ್ತಾ ಇಲ್ಲ ಸ್ವಾಮಿ. ರೈತರಿಗೆ ಏನು ಅನುಕೂಲ ಆಗಬೇಕು? ಈಗ 8ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಅದರಲ್ಲಿ ಏನು ನಿರೀಕ್ಷೆ ಮಾಡ್ತೀರಾ ನೀವು? ಅದು ಅರ್ಜೆಂಟ್ ಎಷ್ಟೇ 8ನೇ ತಾರೀಕು ಮಾಡ್ತಿಲ್ಲ, ಅದೇ ಏನು ಮಾಡಿದಾರೆ ನೀವು? ಮಾಡ್ತಾರೆ, ಮಾಡಬೇಕು ನೀವು, ಮಾಡುವೆ ಮಟ್ಟಬೇಕು. ಎಲ್ಲ ಭಾಳ ಅನ್ಯಾಯ ಮಾಡ್ತಾ ಇರೋದು. ಬರೋದು ಅವ್ರಿಗೆ ಹೂನಾರ ಹಾಕ್ಬಿಡೋದು, ಹಾಕ್ಬಿಡೋದು, ಒಂದಿಷ್ಟು ಇಷ್ಟು ಕೊಟ್ಬಿಡೋದು. ಎಲೆಕ್ಷನ್ ಬಂದರೆ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಡೋದು, ಎಲೆಕ್ಷನ್ಗೆ ಎತ್ಕೊಂಡ್ಬಿಡೋದು. ನೀವು ಏನು ಪ್ರಯೋಜನ? ನೀವು ಬನ್ನಿ, ಗಂಡಸಾಗಿದ್ರು ಎಲೆಕ್ಷನ್ ದುಡ್ಡು ಇಲ್ಲದೆ ಬನ್ನಿ, ಬೇಕಾದ್ರೆ ಯಾರು ಬೇಕಾದ್ರೂ ಬನ್ನಿ. ನೀವು ಬರೀ ದುಡ್ಡು ಕೊಟ್ಬಿಡೋದು, ಅವ್ರಿಗೆ 20, ಅವ್ರಿಗೂ 100, ಅವ್ರಿಗೆ ಹೆಚ್ಚು ಇದ್ಕೊಟ್ಟು ಒಂದು ಮನೆಗೆ ಅವರು ಈಸ್ಕೊಂಡು ತಿನ್ಕೊಂಡು ಇವತ್ತು ಕುಡಿದ್ಬಿಟ್ಟು ಎಂಡಾಗಿ ಕುಡಿದ್ಬಿಟ್ಟು ಎಲ್ಲ ಪುಂಡರಿಗೆ ಬರ್ತು. ಇನ್ನೇನು ನ್ಯಾಯವಾಗಿರೋರು ಯಾರಿಗೂ ಇಲ್ಲ, ಧರ್ಮ ಕರ್ಮ ಯಾರಿಗೂ ಏನೂ ಇಲ್ಲ. ನೋಡಿ ಬಡವ್ರು ಬೇಕಾದಷ್ಟು ಜನ ಅವರ ಓ ಅಲ್ಲಿ ಅಲ್ಲಿಗೆ ಹೋದ್ರೆ ಯಾರಿಗೇನು ಮುನ್ಸಿಪಾಲ್ಟಿಗೆ ಇಲ್ಲ, ಹೋಗ ದುಡ್ಡು ಕೊಟ್ಟರೆ ಏನು ಕೆಲಸ ಮಾಡೋದು ಅನ್ನೋದು. ಬಡವರಲ್ಲಿ ದೊಡ್ಡವ್ರು ಬಂದ್ರೆ ಓ ಬಪ್ಪ ಭಯ ಅಂತ ಕುಂತ್ಕೋತಾರ. ನೋಡಿ ಸರ್ಕಾರ, ನೀವು 8ನೇ ತಾರೀಕು ಇದು ಮಾಡ್ತಾರಲ್ಲ, ಪ್ರಾಜೆಕ್ಟ್ ಮಾಡ್ತಿರಲ್ಲ, ಬಡವ್ರ ಹತ್ರಿಗೆಲ್ಲ ನೋಡಿ. ನಮ್ಮೊಬ್ಬರಿಗೆಲ್ಲ ಬೇಕಾದಷ್ಟು ಜನ ಇದೆ. ಮೊದಲು ಈಗ ಇಟ್ಕೊಳ್ಳಿ, ಒಂದಕ್ಕೆ ಹೋಗೋದು ಲೆಟ್ರಿನ್ ಕೊಡಿಸಿ, ಮೊದಲು ಸುತ್ತ ಕೊಡಿಸಿ ಅಲ್ಲಿ ನೋಡಿ ಕಟ್ಟಿ. ಅಲ್ಲಿಯವ್ರು ಬಂದರೆ ಎಲ್ಲ ಲೆಟ್ರಿನ್ ರೂಮ್ ಇಲ್ಲ ಅಂತಂದ್ರೆ ನಾವು ಅಲ್ಗೋಗಿ ಅಂತ ಕಳಿಸ್ತೀವಿ ಅಲ್ಲಿ. ಗೊತ್ತಾ? ಮಾಡಿ, ಅಚ್ಚುಕಟ್ಟಾಗಿ ಮಾಡಿ. ಎಲ್ಲ ಬರೀ ದುಡ್ಡು ತಿನ್ನೋರೇ ಹೊರತು ಒಬ್ಬರು ಯಾರು ಏನು ಕೆಲಸ ಮಾಡ್ತಾರೆ ಯಾರೂ ಇಲ್ಲ ಸ್ವಾಮಿ, ಯಾರೂ ಮಾಡ್ತಾ ಇಲ್ಲ ಸ್ವಾಮಿ. ನೋಡಿ ಮಾಡಿ ಮಟ್ಟೆ, ಸುಮ್ಮನೆ ಬರ್ತಾರ, ಕುಂದ್ಬಿಡ್ತಾರ, ಅಲ್ಲಿ ಹೂನಾರ ಹಾಕಿಸ್ಕೊಂಡು ಹೊಂಟೋಯ್ತಾರ. ಆಮೇಲೆ ಓ ಏನಪ್ಪ, ಓ ಕೊಡಪ್ಪ ಅಂತಂತಾರೆ. ಎಲೆಕ್ಷನ್ ಬಂದರೆ ದುಡ್ಡು ಕೊಟ್ಬಿಡೋದು, ಎಲೆಕ್ಷನ್ ಗೆದ್ದುಬಿಡೋದು. ಅವೆಲ್ಲ ಏನು ಮಾಡಬೇಡಿ, ಅಚ್ಚುಕಟ್ಟಾಗಿ ಮಾಡಿ, ಸರ್ಕಾರ ಮಾಡಿ, ಒಳ್ಳೆ ಸರ್ಕಾರನ. ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಯ್ಯಪ್ಪ ಸ್ವಾಮಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಪ್ರಧಾನಿ ಮಂತ್ರಿಗಳು ಇವತ್ತೇನು ಒಂದು ಬಜೆಟನ್ನು ಮಾಡಿದರು, ಕರ್ನಾಟಕ ರಾಜ್ಯಕ್ಕೆ ಏನು ಸಿಹಿ ಸುದ್ದಿಯನ್ನು ಕೊಡಬೇಕಾಗಿತ್ತು. ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಈ ರಾಜ್ಯ ಜನ ಕಾಯ್ತಾ ಇದ್ವಿ. ಸಾಲ ಮನ್ನಾ ಮಾಡ್ತಾರೆ, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾರೆ, ಎಲ್ಲ ಕಾಯ್ತಾ ಇದ್ವಿ. ಈಗ 8ನೇ ತಾರೀಕು
ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಬಜೆಟ್ ಮಾಡ್ತಾ ಇದ್ದಾರೆ. ನಾವು ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಪ್ಯಾಕೇಜನ್ನು ಕೊಡ್ತಾರೆ ಅಂತ ಹೇಳಿ ಏನು ಕಾಯ್ತಾ ಇದ್ದೇವೆ. ನಾವು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಮಂಡ್ಯ ಅವನತಿ ಅಂಚಲಿನಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತೇಳಿದ್ರೆ ನಮ್ಮ ಜೀವನಾಡಿ ಸರ್ಕಾರಿ ಕಾರ್ಖಾನೆ ಇವತ್ತು ಏನು ಅರಿತಾ ಇಲ್ಲ, ಮತ್ತು ರೈತರಿಗೆ ಆ ದುಡ್ಡು ಇನ್ನೂ ಕೂಡ ತಲುಪಿಲ್ಲ. ಆಮೇಲೆ ಇಲ್ಲಿ ಮಂಡ್ಯ ಹೆಡ್ಕ್ವಾರ್ಟ್ ಆಗಿರೋದ್ರಿಂದ ವೈದ್ಯಕೀಯ ಮತ್ತು ಜಯದೇವ ಅಂತ ಆಸ್ಪತ್ರೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. 1000 ಕೋಟಿ ವಿಶೇಷ ಅನುದಾನವನ್ನು ಕೊಡಬೇಕು, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕು. 8 ಕೆಂಟು ಈ ಜಿಲ್ಲೆಯೊಳಗೆ ಕೊಟ್ಟಿದ್ದೇವೆ, ಅಪಾರ ನಿರೀಕ್ಷೆ ಇದೆ. ಎಂಪಿನೂ ಸೇರಿಸಿ 8 ಕೆಂಟು ಕೊಟ್ಟಿದ್ದೇವೆ. ಆದರೂ ಕೂಡ ಕುಮಾರಸ್ವಾಮಿಯವ್ರ ಬಗ್ಗೆ ಭಾರಿ ನಿರೀಕ್ಷೆ ಇದೆ. ಅವರು ಮಂಡ್ಯಕ್ಕೆ ವಿಶೇಷವಾಗಿ ಅನುದಾನವನ್ನು ಕೊಡಬೇಕು, ಮೀಸಲಿಡಬೇಕು, ಮಂಡ್ಯ ಅಭಿವೃದ್ಧಿ ಮಾಡಬೇಕು. ನಾವು ಕಾಣ್ತೇವೆ ಬರೀ ಮೆಡಿಕಲ್ ಕಾಲೇಜ್ ಕಾಣ್ತೇವೆ, ಒಂದು ಮೈಸೂಗರ್ ಕಾನ್ಕಣ ಈಗಾಗಲೇ ಅವನತಿ ಹಂಚಿಕೊಂಡೋಗಿದೆ. ನಾವು ಇನ್ನೂ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಸರ್ಕಾರಿ ಭೂಮಿಗಳಿದೆ, ಕೈಗಾರಿಕೆಯನ್ನು ತರಬೇಕು. ಇಲ್ಲಿ ಮಂಡ್ಯ ರೋಡು ಮತ್ತು ಟಾರ್ ಹಾಕ್ಸ್ಬಿಟ್ರೆ ಅದೇನು ನಮಗೆ ಕೆಲಸ ಆಗೋದಿಲ್ಲ. ಕೈಗಾರಿಕೆ ತರಬೇಕು, ಇಲ್ಲಿಯ ಜನಕ್ಕೆ ಕೆಲಸ ಆಗಬೇಕು. ಕುಮಾರಸ್ವಾಮಿಯವ್ರ ಮೇಲೆ ನಾವು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಅನುದಾನವನ್ನು ಬಿಡುಗಡೆ ಮಾಡಲಿ, ನಮ್ಮ ಮಂಡ್ಯಗೆ ಸಿಹಿ ಸಿದ್ಧಿ ಕೊಡಲಿ, ಕೇಂದ್ರ ಅಂತ ಕೊಡಲಿಲ್ಲ, ರಾಜ್ಯಕ್ಕೆ ನಮ್ಮ ಕುಮಾರಸ್ವಾಮಿಯವರು ಕೊಡಲಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಶಿವಾಲಿ, ಕನ್ನಡ ಸೇನೆ ನಗರಾಧ್ಯಕ್ಷ. ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಆ ಬಜೆಟ್ ಮಂಡನೆ ಏನು ಅಂದರೆ ಇಡೀ ನಮ್ಮ ಕೇಂದ್ರಕ್ಕೆ ಅನ್ವಯಿಸುವಂಥದ್ದು. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಮಾನ್ಯ ಕುಮಾರಸ್ವಾಮಿಯವರಲ್ಲಿ ಕೇಳಿಕೊಳ್ಳೋದು ಏನು ಒಂದು ಮನವಿ ಅಂತಂದರೆ, ಈ ದಿನ ನಾವು ಒಂದು ಏನು ಉಗ್ರವಾಗಿ ಹೋರಾಟ ಕೊಟ್ಟಂಥ ವಿಚಾರ ನಮ್ಮ ಮಂಡ್ಯಕ್ಕೆ, ಅದರಲ್ಲೂ ಸೀಮಿತವಾದ ನಮ್ಮ ಕೇಂದ್ರದ ನಮ್ಮ ರಾಜ್ಯದಲ್ಲಿ ಮಂಡ್ಯದಲ್ಲಿ ನಾವು ಕೇಳ್ಕೊತಿದ್ದೀವಿ. ಮಂಡ್ಯದಲ್ಲಿ ಏನು 7 ಕ್ಕೆ 7 ಒಂದು ಗೆಲ್ಸಿ ನಾವು ನಮ್ಮ ಶಾಸಕರನ್ನಾಗಿ ಮಾಡಿದ್ದೀವಿ, ಅದರಲ್ಲೂ ಒಂದು ಈಗ 8 ಒಂದು ಗೆಲುವನ್ನು ಕಂಡವರೆ ನಮ್ಮ ಕುಮಾರಸ್ವಾಮಿಯವರಿಗೆ ಒಂದು ಅತ್ಯುನ್ನತವಾದ ಒಂದು ಸಂತೋಷವನ್ನು ತಂದುಕೊಟ್ಟಿದ್ದೀವಿ. ಆ ಸಂತೋಷಕ್ಕೆ ಒಂದು ಮೆರುಗಾಗಿ ಅವ್ರು ನಮಗೆ ಮಾಡಬೇಕಾದ್ದು ನಮಗಿಷ್ಟೇ. ಇವತ್ತು ಮುಂದಕ್ಕೆ ಏನು ಬರ್ತಾ ಇತ್ತು ಒಂದು ಬಜೆಟ್ ಮಂಡನೆ, ಅದರಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಏನು ನಶಿಸಿ ಹೋಗಿರುವಂಥ ಒಂದು ಶುಗರ್ ಕಾರ್ಖಾನೆ ಒಂದು ಈ ಥರ ಆಗಿದೆ, ಅದು ಹೆಚ್ಚಿನ ಒತ್ತಡವನ್ನು ಅದರ ಬಗ್ಗೆ ಕೊಡಬೇಕು. ಮನವಿ ಏನು ಅಂದರೆ ಶುಗರ್ ಒಂದು ಕಾರ್ಖಾನೆ ಒಂದು ನಮ್ಮ ಮಂಡ್ಯದಲ್ಲಿ ಉಳಿಸಿದ್ರೆ 1000 ಜನಕ್ಕೆ ಒಂದು ಕೆಲಸ ಕೊಟ್ಟಂಗೆ, ಮತ್ತು ಶುಗರ್ ಕಾರ್ಖಾನೆಯಿಂದ ರೈತರುಗಳಿಗೆ ಇವತ್ತೇನು ಒಂದು ಆಶ್ವಾಸನೆ ಕೊಟ್ಟವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತನೋ ಇನ್ನೊಂದು ಏನೋ ಅದಲ್ಲ. ಇವತ್ತು ರೈತರನ್ನ ಉಳಿಸ್ಬೇಕು ಅನ್ನೋದಾದರೆ ರೈತ ಸಾಲನೇ ಪೂರ್ತಿ ಒಂದು ಮನ್ನಾ ಆಯಿತು ಅಂತ ರೈತ ಸಮಾಧಾನವಾಗಿರಬೇಕು ಅಂದರೆ ಅವ್ರ ಮಕ್ಕಳುಗಳಿಗೂ ಒಂದಷ್ಟು ಕೆಲಸ ಕಾರ್ಯಗಳು ಆಯ್ತವೆ, ಅವ್ರ ಜೀವನ ಒಂದು ಅಭಿವೃದ್ಧಿ ಆಯ್ತದೆ. ಹಂಗಾಗಿ ನಮ್ಮ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಡ್ಬೇಕು ಅಂತ ನಮ್ಮ ಎಲ್ಲ ನಮ್ಮ ಕನ್ನಡ ಸೇನೆಯ ಕರ್ನಾಟಕ ಸಂಘಟನೆ ಪರವಾಗಿ ಇವತ್ತು ಒಂದು ಹೋರಾಟವನ್ನು ಕೊಟ್ಟಿದ್ದೀವಿ. ದಯಮಾಡಿ ಈ ಮುಂದಿನ ಬಜೆಟಲ್ಲಿ ನಮ್ಮ ಮಾನ್ಯ ಕುಮಾರಸ್ವಾಮಿಯವರು ಈ ಒಂದು ನಮ್ಮ ಸರ್ಕಾರಿ ಕಾರ್ಖಾನೆಯನ್ನು ಉಳಿಸ್ಕೊಡುವಂಥದ್ದು ಮತ್ತು ಅಕ್ರಮವಾಗಿ ಗಣಿಗಾರಿಕೆ ಏನು ನಡೀತಿದೆಯೋ ಆ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು, ಒಂದಷ್ಟು ಅಭಿವೃದ್ಧಿಗಳನ್ನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿಕೊಡ್ಬೇಕು ಅಂತ ಕುಮಾರಸ್ವಾಮಿ ಅವರಲ್ಲಿ ನಾವು ಬೇಡ್ಕೋತಿದ್ದೀವಿ. ನಿಮ್ಮ ಹೆಸರು? ಸೌಭಾಗ್ಯ ಶಿವಲಿಂಗ್. ಬಂಧುಗಳೇ, ಏನು ಕಳೆದ ಬಾರಿ ಕೇಂದ್ರ ಸರ್ಕಾರ ಒಂದು ಬಜೆಟನ್ನು ಮಾಡ್ತು, ಆ ಬಜೆಟ್ನಲ್ಲಿ ಏನು ನಮ್ಮ ಮೂಲ ಹಳ್ಳಿಗಡಿನ ರೈತರಿಗೆ ಬದುಕನ್ನು ರೂಪಿಸುವಂಥ ಬಜೆಟ್ ಆಗಿಲ್ಲ ಅಂತ ನಾನಾದರೂ ಅಂದ್ಕೋತೀನಿ. ಈಗ ನಮಗೆ ಉಳ್ಕೊಂಡಿರೋದು ರಾಜ್ಯ ಸರ್ಕಾರದ ಒಂದು ಬಜೆಟ್ ಇದೆ. ದಯಮಾಡಿ ಕುಮಾರಸ್ವಾಮಿಯವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವೇನು ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಪ್ರಣಾಳಿಕೆಗಳನ್ನ ನೀಡಿದ್ರಿ, ಆ ಪ್ರಣಾಳಿಕೆಗಳನ್ನ ನೀವು ಈಡೇರಿಸಬೇಕು. ಜೊತೆಗೆ ಈ ಜಿಲ್ಲೆಯ ಜನ ಹತ್ರ ನೀವು ಒಂದು ಮನವಣಿ ಮಾಡಿದ್ರಿ, ನನ್ನನ್ನು ಪರಿಪೂರ್ಣವಾಗಿ 7 ಕ್ಷೇತ್ರಕ್ಕೆ 7 ಗೆಲ್ಸ್ಕೊಟ್ರೆ ನಾನು ನೀವು ಹೇಳ್ದಂಗೆ ಶುಗರ್ ಫ್ಯಾಕ್ಟ್ರಿ ಉಳಿಸ್ಕೊಡ್ತೀನಿ, ಅದು ಇದು ಎಲ್ಲ ಭರವಸೆಗಳನ್ನ ಕೊಟ್ಟಿದ್ರಿ. ಹಾಗಾಗಿ ಮತದಾರ ಕೊಟ್ಟ ಭರವಸೆಯನ್ನು ಉಳಿಸ್ಕೊಂಡಿದ್ದೇನೆ. ದಯಮಾಡಿ ಕುಮಾರಸ್ವಾಮಿಯವರೇ, ನಿಮ್ಮ ಮುಂದೆ ಈಗ ಒಂದು ಅವಕಾಶ ಇದೆ. ದಯಮಾಡಿ ಏನು ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಾದಂಥ ಒಂದು ರಾಜಕೀಯ ಹಿನ್ನೆಲೆ ಉಳ್ತಕ್ಕಂಥ ರಾಜಕೀಯ ಹಿನ್ನೆಲೆ ಅಗ್ರಗಣ್ಯ ಸ್ಥಾನವನ್ನು ಹೊಂದಿರತಕ್ಕಂಥ ಮಂಡ್ಯ ಜಿಲ್ಲೆ ಇವತ್ತು ಒಂದು ದೊಡ್ಡ ಹಳ್ಳಿಯಾಗಿ ನಿಂತಿದೆ. ಆ ಹಳ್ಳಿ ಆಗಬಾರ್ದು, ಅದು ಮುಂದೆ ಒಂದು ಮಂಡ್ಯ ಮಹಾನಗರ ಪಾಲಿಕೆ ಆಗಬೇಕು ಅಂತ ಒಂದು ಕನಸೇನಿದೆ, ದಯಮಾಡಿ ಅದನ್ನು ಕೂಡ ನಿಮ್ಮ ಮುಂದೆ ಇದೆ, ದಯಮಾಡಿ ನಿಮ್ಮ ಸರ್ಕಾರದಲ್ಲಿ ನೀವು ಮಾಡ್ಬೋದು. ಜೊತೆಗೆ
ಈಗ 8 ತಿಂಗಳು ನೀವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ, ಮಂಡ್ಯ ಜಿಲ್ಲೆಯ ಎಲ್ಲ ಜನರು ನಿಮ್ಮ ಮೇಲೆ ಭಾಳ ನಿರೀಕ್ಷೆನ ಇಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ನಮ್ಮ ಕನಸನ್ನು ಈಡೇರಿಸ್ತಾರೆ ಅಂತೇಳಿ, ಈಗ ಏನು ನೆನಗುದಿಗೆ ಬಂದಿರತಕ್ಕಂಥ ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ಏನಿದೆ ಹಾಗೂ ಪಾಂಡವಪುರದ KSSK ಸಕ್ಕರೆ ಕಾರ್ಖಾನೆ ಏನಿದೆ, ದಯಮಾಡಿ ಇವೆರಡನ್ನ ನೀವು ಉಳಿಸ್ಕೊಡಿ ಸ್ವಾಮಿ. ಇವೆರಡನ್ನ ಉಳಿಸ್ಕೊಟ್ರೆ ನಿಜವಾದ ಮೂಲ ರೈತನ ನೀವು ಉಳಿಸ್ಕೊಟ್ಟಂಗೆ ಆಯ್ತದೆ, ಈ ರೈತನ ಋಣವನ್ನು ನೀವು ತೀರಿಸ್ದಂಗೆ ಆಯ್ತದೆ. ದಯಮಾಡಿ ಶುಗರ್ ಫ್ಯಾಕ್ಟ್ರಿಯನ್ನು ಉಳಿಸ್ಕೊಳ್ಳಿ. ಏನು ಇವತ್ತು ಎಲ್ಲ ಇಲಾಖೆಗಳಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ದಯಮಾಡಿ ತಡೆಗಟ್ಟಿ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಹೆಗ್ಗಿಲ್ಲದೆ ನಡೀತಿರ್ತಕ್ಕಂಥ ಕಲ್ಲು ಗಣಿಗಾರಿಕೆ ದಯಮಾಡಿ ಅದನ್ನು ಯಾವುದೇ ಮುಲಾಜಿಲ್ಲದೆ ಯಾರಿಗೂ ಕೇರ್ಗೂ ಒಳಗಾಗಿದ್ದು ದಯಮಾಡಿ ಅದನ್ನು ಕೂಡಲೇ ಅದನ್ನು ನೀವು ನಿಲ್ಲಿಸಿದ್ರೆ ಈ ನಮ್ಮ ರೈತನ ಋಣವನ್ನು ನೀವು ತೀರಿಸ್ದಾಗುತ್ತದೆ. ದಯಮಾಡಿ ಈ ಕೂಡಲೇ ಯಾವುದಕ್ಕೂ ನೀವು ಅಂಜಿಸಬೇಕಾಗಿಲ್ಲ, ನಿಮ್ಮಿಂದ ರೈತರಿದ್ದಾರೆ, ನಿಮ್ಮಿಂದ ಜನ ಇದ್ದಾರೆ, ದಯಮಾಡಿ ಯಾವುದೇ ನೀವು ಆಮಿಸಿಕ್ಕೆ ಒಳಗಾಗಬೇಡಿ. ದಯಮಾಡಿ ಕೂಡಲೇ ಆ ಭೂಗಳ್ಳರನ್ನು ದಯಮಾಡಿ ಅವ್ರನ್ನ ಬಂಧಿಸಬೇಕು, ಅವ್ರ ವಿರುದ್ಧ ಕ್ರಮವನ್ನು ನೀವು ಖಂಡಿಸಬೇಕಂತ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯ ಹಲವಾರು ಅವ್ಯವಸ್ಥೆಗಳು ಕೂಡ ಈಗ ನಾವು ಕಳೆದ ಬಾರಿ ಸುಮಾರು ಹೋರಾಟವನ್ನು ಮಾಡಿದ್ವಿ. ಏನಂದರೆ ರಾತ್ರಿ ಪಾಳ್ಯದಲ್ಲಿ ನಮಗೆ ಅಲ್ಲಿ ವೈದ್ಯಾಧಿಕಾರಿಗಳು ಇರುವುದಿಲ್ಲ, ಮತ್ತು ಅಲ್ಲಿ ಟಿಕೆಟ್ ಕೌಂಟರ್ಗಳಲ್ಲಿ ಕೂಡ ಬರೀ ಒಂದೇ ಒಂದು ಟಿಕೆಟ್ ಕೌಂಟರ್ ಇದೆ. ಒಬ್ಬ ರೋಗಿ ಏನಾದ್ರು ತುರ್ತು ಪರಿಸ್ಥಿತಿಗೆ ಒಂದು ಟಿಕೆಟನ್ನು ತಗೊಳ್ಳಿ ಬರಬೇಕು ಅಂತಾರೆ 1 ಗಂಟೆ 2 ಗಂಟೆ ಕಾಯಬೇಕಾಗ್ತದೆ. ದಯಮಾಡಿ ಅಲ್ಲಿ 5 ರೂಪಾಯಿ ಚೀಟ್ ಕೊಡುವಂಥ ಕೇಂದ್ರಗಳನ್ನ ದಯಮಾಡಿ 10 ಅಲ್ಲಿ ತೆರೆಯುವಂಥದ್ದಾಗಬೇಕು. ನಾನು ಈ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತೇನೆ. ದಯಮಾಡಿ ಮತ್ತೆ ಕುಮಾರಸ್ವಾಮಿ ಅವರಿಗೆ ಕೊನೆಯದಾಗಿ ಒಂದು ಮನವಿಯನ್ನು ಮಾಡ್ತದೆ, ದಯಮಾಡಿ ಈ ರೈತರು ನಿಮ್ಮನ್ನು ನಂಬಿದರೆ, ನೀವೇನೋ ಮಾಡ್ತಾರಂತ ನಿಮ್ಮ ಮೇಲೆ ಭರವಸೆಯನ್ನು ಇಟ್ಟಿದ್ರೆ, ದಯಮಾಡಿ ಇವತ್ತು ನೀವು ಆ ಭರವಸೆಯನ್ನು ಉಳಿಸ್ಕೊಂಡ್ರೆ ಖಂಡಿತ ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವೇನಾರ ಭರವಸೆ ಹುಸಿ ಆದರೆ ಇನ್ಯಾವತ್ತೂ ಕೂಡ ಈ ಮಂಡ್ಯ ಜಿಲ್ಲೆ ಜನ ನಿಮ್ಮನ್ನು ಕ್ಷಮಿಸಿದ್ರೆ, ಮಂಡ್ಯ ಜಿಲ್ಲೆ ಜನ ಅಂತಂದರೆ ಪ್ರೀತಿ ಕೊಟ್ಟರೆ ಒತ್ತು ಮೇರೆ ಅಳಿಸ್ತಾರೆ, ಕೈ ಬಿಟ್ಟರೆ ಅವ್ರನ್ನ ಪಾತಾಳಕ್ಕೆ ತುಳಿಕು ರೆಡಿ ಅಂತ ನಾನು ಈ ಮುಖಾಂತರ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ ಸಂತೆ ಕಸಲ್ಗೆರೆ. ಕೇಂದ್ರ ಸರ್ಕಾರ ತನ್ನ ಬಜೆಟನ್ನು ನರೇಂದ್ರ ಮೋದಿ ಮಾಡಿದೆ. ಚುನಾವಣೆಯ ಈ ಹೊತ್ತಿನಲ್ಲಿ ಕೇಂದ್ರದ ಸರ್ಕಾರದ ವತಿಯಿಂದ ಇಡೀ ದೇಶಕ್ಕೆ ಏನಾದರೂ ವಿಶೇಷವಾದಂಥ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ ಎನ್ನುವಂಥದ್ದನ್ನು ಅವೆಲ್ಲ ಇಟ್ಕೊಂಡಿದ್ವಿ. ಕೇಂದ್ರ ಬಜೆಟ್ ನಮಗೆ ಹುಸಿಯಾಗಿ ಬಂದಿದೆ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಣ್ಣೋರಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಇತ್ತೀಚಿನ 8ನೇ ತಾರೀಕಂದು ಬಜೆಟ್ ಮಾಡುವ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಬಜೆಟಲ್ಲಾದರೂ ಶಾಶ್ವತವಾಗಿ ನೆಲಕಚ್ಚಿರುವಂಥ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಳುತ್ತದೆ ಅನ್ನುವಂಥದ್ದನ್ನು ನಾವು ಬಯಸ್ತಾ ಇದ್ದೇವೆ. 8ನೇ ತಾರೀಕರಂದು ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಕನ್ನಡ ಈ ನೆಲದ ಜನ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ 7 ಕ್ಕೆ 7 ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ 8 ತಿಂಗಳಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಕುಮಾರಸ್ವಾಮಿ ಅವರು ಯಾವುದೇ ಅಭಿವೃದ್ಧಿಯ ಮರಿಚಿಕ್ಕೆ ಆಗಿ ಉಳ್ಕೊಂಡಿದೆ. ಯಾವುದೇ ಭರವಸೆ ಕೊಟ್ಟಂಥ ಯಾವುದೇ ಭರವಸೆಗಳು ಈಡೇರಿಸದೆ ಈ ಬಜೆಟಲ್ಲಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಗೆ ಬೆಂಬಿಡದ ಪಾತಾಳದಲ್ಲಿ ಕೂತಿರುವಂಥ ಸಮಸ್ಯೆಗಳನ್ನು ಮೇಲ್ತಂದು ಪರಿಹಾರವನ್ನು ಕಂಡುಕೊಳ್ತಾರೆ ಎನ್ನುವಂಥ ಸಮಸ್ಯೆಗಳನ್ನು ನಾನು ಬಯಸಕ್ಕೆ ಇಷ್ಟಪಡ್ತೇನೆ. ಭೂಮಿ ತಾಯಿಯ ಒಡಲನ್ನು ಕಿತ್ತು ತಿನ್ನುತ್ತಿರುವಂಥ ಅಕ್ರಮ ಗಣಿಗಾರಿಕೆಯ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿಲ್ಲಿಸುವಂಥದ್ದು, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನೀಡುವಂಥದ್ದು, ರೈತ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಮತ್ತು ಭತ್ತದ ಕೇಂದ್ರವನ್ನು ತೆಗೆಯುವಂಥದ್ದು, ಆರೋಗ್ಯ ಕಾರ್ಡ್ನ ವಿಸ್ತರಣೆಯನ್ನು ಇಡೀ ತಾಲೂಕಿನಾದ್ಯಂತ ವಿಸ್ತರಣೆ ಮಾಡುವಂಥದ್ದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಶಾಶ್ವತವಾಗಿ ನೆಲಕಚ್ಚಿರುವಂಥ ಸಮಸ್ಯೆಗಳಿಗೆ ಮೇಲೆತ್ತುವಂಥ ಮಂಡ್ಯ ಅಭಿವೃದ್ಧಿಗೆ 1,000 ಕೋಟಿ ಅನುದಾನವನ್ನು ವಿಶೇಷ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯ, ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂಥ ಕೆಲಸಕ್ಕೆ ತಾವು ಕೈಗೆಳುಕೋಬೇಕು, ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆ ಅಂತ ಕೈಗಾರಿಕಾ ಪ್ರದೇಶಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ತೆಗಿಬೇಕು ಅನ್ನುವಂಥ ಒತ್ತಾಯವನ್ನು ಈ ದಿನ ಕನ್ನಡ ಸೇನೆ ಕರ್ನಾಟಕದ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರನ್ನು ಮನವರಿಕೆ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ, ನಮ್ಮ ಈ ಆಸೆಯನ್ನು ನಿರಾಸೆ ಮಾಡುವಂಥ ಕೆಲಸಕ್ಕೆ ತಾವು ಕೈ ಹಾಕಬೇಡಿ. ಈ ಜಿಲ್ಲೆಯ ಅಭಿವೃದ್ಧಿಗೆ ತಾವು ಕಂಕಣಭದ್ರಾಗಿ ಕೆಲಸವನ್ನು ನಿರ್ವಹಿಸ್ತೀರಿ ಎನ್ನುವಂಥ ಭರವಸೆ ನಮ್ಮದಾಗಿದೆ. 8ನೇ ತಾರೀಕು ಬಜೆಟ್ಟು ರೈತರ ಕುಸಿಗೆ ಕಾರಣವಾಗದೆ ಕುಸಿಗೆ ಸಿಹಿ ಹಂಚುವಂಥ ಕೆಲಸಕ್ಕೆ ತಾವು ಬರ್ತೀರಾ ಕೊಡ್ತೀರಾ ಅನ್ನುವಂಥ ಮಾತನ್ನು ಈಡೇರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೃ. ಕೇಂದ್ರ ಬಜೆಟ್ ಮಂಡನೆ ಆಯಿತು, ಮಧ್ಯಂತರ ಬಜೆಟ್, ಅದರಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಮಂಡನೆ ಅಂದರೆ ನಿಯಮಗಳ ರೂಪ ಆಗಲಿಲ್ಲ, ಕಡಿಮೆ ಸಮಯ ಇತ್ತು.
ಈಗ ರಾಜ್ಯ ಬಜೆಟ್ ರಾಜ್ಯದ ಸರ್ಕಾರ ಮಂಡಿಸ್ತಾ ಇದೆ 8ನೇ ತಾರೀಕು, ನಿಮ್ಮ ನಿರೀಕ್ಷೆಗಳು ಏನೇನಿದೆ ಮಂಡ್ಯಕ್ಕಾಗಿರ್ಬೋದು, ಇಲ್ಲ ನಿಮ್ಮ ಒಂದು ಕರ್ನಾಟಕಕ್ಕಾಗಿರ್ಬೋದು, ಯಾವೆಲ್ಲ ಯೋಜನೆಗಳು ತಂದರೆ ನಿಮಗೆ ಉಪಯೋಗ? ಕೇಂದ್ರ ಬಜೆಟ್ ಮಾಡಿ ಯುವಜನತೆಗೆ ಏನು ಅನುಕೂಲ ಆಗ್ತಾ ಇಲ್ಲ, ಏನು ಮಾಡಲಿಲ್ಲ ಅವರು. ಅವ್ರ ಘೋಷಣೆನೇ ಬರೀ ಎಲ್ಲ ಒಂಥರ ತುಟ್ಟಿಗೆ ತುಪ್ಪ ಸವರ್ದಂಗೆ ಮಾಡಿದ್ದಾರೆ. ಈಗ ರಾಜ್ಯ ಬಜೆಟ್ ಯುವಜನತೆಗೆ ಅನುಕೂಲ ಮಾಡಬೇಕು, ಅವ್ರಿಗೆ ಉದ್ಯೋಗಗಳನ್ನ ಸೃಷ್ಟಿಸ್ಬೇಕು, ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ಬಜೆಟ್ನಲ್ಲಿ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಿದ್ರು, ರೈತರಿಗೂ ಮಾಡಬೇಕು ಮತ್ತು ಯುವಜನತೆಗೂ ಮಾಡಬೇಕು, ಇವೆರಡೂ ಮುಖ್ಯ ನಮ್ಮ ದೇಶದ ಎರಡು ಬೆನ್ನೆಲುಬು, ಸಾಮಾನ್ಯ ಜನಗಳಿಗೂ ಮಾಡಬೇಕು, ಇವೆರಡೂ ನಮ್ಮ ದೇಶದ ಮುಖ್ಯ ಬೆನ್ನೆಲುಬು ಇದ್ದಂಗೆ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಯಾವುದೋ ಕೆಲವೇ ರಾಜಕಾರಣಿಗಳಿಗೆ ಅನುಕೂಲ ಆಗುವಂಥ ಮಾಡಿದ ಬಜೆಟ್ಗಳು ಮಾಡಿದ್ರೆ ಅದು ಜನಗಳಿಗೆ ಪ್ರಯೋಜನ ಆಗಲ್ಲ, ಇದು ನಮ್ಮ ಅಭಿಲಾಷ. ಮಂಡ್ಯಕ್ಕೆ ಮುಖ್ಯವಾಗಿ ಏನು ಬೇಕಿದೆ? ಮಂಡ್ಯಕ್ಕೆ ಇದುವರೆಗೆ ಯಾವುದೇ ರಾಜಕಾರಣಿಗಳು ಏನೂ ಬೆಳೆಯಲ್ಲ, ಬರೀ ಭಾಷಣದಲ್ಲಿ ಮಾಡಿದ್ರು ಅಷ್ಟೇ. ಅವ್ರು ಬಡದಟ್ಟು ಅವ್ರ ಘೋಷಣೆಗಳೆಲ್ಲ ಭಾಷಣದಲ್ಲೇ ಆಗಿದೆ ಬರ್ತು, ಮಂಡ್ಯಕ್ಕೆ ಇದು ಒಂದು ದೊಡ್ಡ ಹಳ್ಳಿ ಇದ್ದಂಗೆ ಇದೆ. ಈ ದೊಡ್ಡ ಹಳ್ಳಿ ಏನೂ ಮಾಡಿಲ್ಲ, ಇವರು ಯಾವುದೇ ರಾಜಕಾರಣಿಗಳು ಇದುವರೆಗೂ ಮಾಡಿಲ್ಲ. ಅದನ್ನು ತಿಳ್ಕೊಂಡು ಇವರು ಮಾಡಬೇಕು, ಇವರು ಮಾಡಲಿಲ್ಲ ಅಂದರೆ ಎಲ್ಲ ಸರ್ಕಾರಗಳಿಗೆ ಇದು ಅಂತ ತಿಳ್ಕೊಬೇಕಾಯ್ತದೆ. ನಮಸ್ತೆ, ಧನಂಜಯ ಅಂತ. ರಾಜ್ಯ ಬಜೆಟ್ 8ನೇ ತಾರೀಕು ಮಂಡನೆ ಆಗ್ತಾ ಇದೆ, ಈ ಕುರಿತು ನಿಮಗೆ ಯಾವೆಲ್ಲ ಸವಲತ್ತುಗಳು ಅಂದರೆ ಇದರಲ್ಲಿ ಸರ್? ಅದ್ರ ಸಂಬಂಧಪಟ್ಟಂತೆ ನಮ್ಮ ಕುಮಾರಸ್ವಾಮಿ ಅವರಿಗೆ ಮತ್ತು ಎಚ್ ಡಿ ದೇವೇಗೌಡರಿಗೆ ಇಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಅವ್ರು ಅಧಿಕಾರಕ್ಕೆ ಬರಬೇಕಾದ್ರೆ ದೇವೇಗೌಡರು ಸಿ ಎಮ್ ಆಗಬೇಕಾದ್ರೂ ಅಷ್ಟೇ, ಕುಮಾರಸ್ವಾಮಿ ಅಧಿಕಾರ ಬರಬೇಕಾದ್ರೂ ಅಷ್ಟೇ, ನಮ್ಮ ಮಂಡ್ಯ ಜಿಲ್ಲೆ ಕೊಡುಗೆ ಭಾಳಷ್ಟು ಭಾಳಷ್ಟು ಇದೆ. ಅವರು ಅಧಿಕಾರಕ್ಕೆ ಬರೋಕ್ಕೆ ಮಾತ್ರ ನಮ್ಮ ಮಂಡ್ಯ ಜಿಲ್ಲೆ ಉಪಯೋಗಿಸ್ಕೋತವ್ರೆ, ಅಧಿಕಾರಕ್ಕೆ ಬಂದ ನಂತರ ಅವ್ರು ಹೋಗ್ತಾರೆ ಹಾಸನಕ್ಕೆ ಹೋಗ್ತಾರೆ, ಅವ್ರು ಹೋಗ್ತಾರೆ ರಾಮನಗರಕ್ಕೆ ಹೋಗ್ತಾರೆ, ನಮ್ಮ ಮಂಡ್ಯ ಜಿಲ್ಲೆಗೆ ಏನೂ ಮಾಡ್ತಾಯಿಲ್ಲ. ಅಧಿಕಾರ ಪಡ್ಕೊಳ್ತಾ ಇರೋದ್ರೆ ಮಂಡ್ಯ ಜಿಲ್ಲೆಯಿಂದ, ಆದರೆ ಅದೇ ಸವಲತ್ತು ಉಂಟಿರೋರೆಲ್ಲ ಹಾಸನ ಜಿಲ್ಲೆಯವರು, ರಾಮನಗರ ಜಿಲ್ಲೆಯವರು, ಇನ್ಮೇಲೆ ಅವರು ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಮನಸ್ಸು ಮಾಡಿ ಹಾಸನನ ಹೆಂಗೆ ಇಂಪ್ರೂವ್ ಮಾಡಿದಾರೋ, ರಾಮನಗರನ ಹೆಂಗೆ ಇಂಪ್ರೂವ್ ಮಾಡಿದಾರೋ ಅದೇ ರೀತಿ ಮಂಡ್ಯನೂ ಇಂಪ್ರೂವ್ ಮಾಡಿ ಅವರ ಮಂಡ್ಯ ಜಿಲ್ಲೆಯಿಂದ ಪಡ್ಕೊಳ್ಳೋ ಆದಾಯಕ್ಕೆ ಋಣ ತೀರಿಸಲಿ ಅವರು. ಸುನಗಳ ಶಿವಲಿಂಗೇಗೌಡ. ಬಜೆಟ್ ಮಂಡನೆ ಆಗ್ತಿದೆ, ನಿಮ್ಮ ನಿರೀಕ್ಷೆಗಳೇನು ಸರ್? ಸರ್, ನಮಗೆ ನಮ್ಮ ಕುಮಾರಸ್ವಾಮಿ ಮೇಡಮ್ ಮುಖ್ಯಮಂತ್ರಿ ಆಗಿದ್ದಾರೆ, ಮಂಡ್ಯ ರೈತರದ್ದು ಕಷ್ಟ ಏನು ಅಂತ ಅರ್ಕೋಬೇಕು. ಅವರು ಸಕ್ಕರೆ ಫ್ಯಾಕ್ಟ್ರಿಯ ಒಳ್ಳೆ ಇಂಪ್ರೂವ್ ಮಾಡಬೇಕು. ಭತ್ತ ಇವಾಗಲೂ ಖರೀದಿ ಮಾಡ್ತೀನಿ ಅಂತಾರೆ, ಅಲ್ಲಿ ರೈಸ್ ಮಿಲ್ ಹತ್ರ 3 ಕಿಲೋಮೀಟ್ರು ನಿಂತಿರ್ತವೆ ಗಾಡಿಗಳು, ಅವರು ರೈತರು ಕೊಟ್ಟಿರೋದು ಗಾಡಿಗಳು ಹಂಗೆ ನಿಂತಿರ್ತವೆ, ಟ್ರಾಫಿಕ್ ಇದೆ. ಸ್ವಲ್ಪ ಯುವ ಜನಗಳಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಮಂಡ್ಯ ಇಂಪ್ರೂವ್ ಮಾಡಲಿ. ನನ್ನ ಅನಿಸಿಕೆ ಏನು ಅಂತಂದರೆ, ನಮ್ಮ ಕುಮಾರಸ್ವಾಮಿ ಮೇಡಮ್ ಮುಖ್ಯಮಂತ್ರಿ ಆಗಿ ಯುವ ಜನಗಳ ಮುಂತರಬೇಕು, ಉದ್ಯೋಗ ನಮ್ಮ ಮಂಡ್ಯ ಜಿಲ್ಲೆ ಅವ್ರ ಹಾಸನಕ್ಕೆ ಮಾಡಲಿ ಬೇಡ ಅನ್ನೋದಿಲ್ಲ, ಮಂಡ್ಯ ಜನಗಳು ಯುವಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಳ್ಳೊಳ್ಳೆ ಉದ್ಯೋಗ ಕೊಡಿಸ್ಬೇಕು, ನಮ್ಮ ರೈತರ ಕೈ ಬಿಡಬಾರ್ದು, ಮಂಡ್ಯ ಜಿಲ್ಲೆಗೆ ಸ್ವಲ್ಪ ಕನಿಕನ್ನಡ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ಸರ್, ಗಾಮಳಿಯಿಂದ ರಮೇಶ್ ಅಂತ ಸರ್. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ರೈತನ ಹೆಸರನ್ನ ಹೇಳ್ಕೊಂಡು ನಾವು ರೈತರ ಮಗ ರೈತರ ಪರ ಇದ್ದೀವಿ ಅಂತ ಬರ್ತಾರೆ ಹೊರತು ರೈತರಿಗೆ ಅವ್ರು ಯಾವುದೇ ರೀತಿಯಾದ ಒಂದು ಮಾಡಿಲ್ಲ, ರೈತರ ಜೊತೆ ಸಂಪರ್ಕನೇ ಇಲ್ಲ. ಮೊದಲನೇದಾಗಿ ಹೇಳೋದು ಮಾತ್ರ ನಾವು ರೈತರು ರೈತರ ಬೆಂಬಲಿಗರು ಅಂತ ಹೇಳ್ತಾರೆ ಯಾವುದೇ ಬಂದರೂ ಕೂಡ. ಈಗ ಇವನ್ನು ಯಾವುದೇ ತಗೊಳ್ಳಿ, ಶುಗರ್ ಫ್ಯಾಕ್ಟ್ರಿ ಹಾಳಾಯಿತು ಮಂಡ್ಯ ಡಿಸ್ಟಿಕಲ್ಲಿ. ಮತ್ತು ಎರಡನೇದಾಗಿ ಯಾವುದೇ ಒಂದು ಭತ್ತದ ಖರೀದಿ ಕೇಂದ್ರ ಇನ್ನೂ ಓಪನ್ ಮಾಡಿಲ್ಲ, ಮಾರ್ಚ್ ತಿಂಗಳು ಬರ್ತಾಯಿದೆ. ಅಲ್ಲಿಗೆ ರೈತರು ಡಿಸೆಂಬರು ಜನವರಿಲಿ ಭತ್ತನ ಕುಯ್ಲು ಮಾಡಿರುವಂಥದ್ದು ಕಟಾವು ಮಾಡಿರುವಂಥದ್ದು, ಇದು ಮಧ್ಯ ಯಾರು ಪಾಲಾಗ್ತಾ ಇದೆ ಅಂದರೆ ದಲ್ಲಾಳಿಗಳು ಪಾಲಾಗ್ತಾ ಇದೆ. ಇದಕ್ಕೆ ಯಾವುದೇ ಅಧಿಕಾರಿ ಇರ್ಬೋದು ಇಲ್ಲ ಸರ್ಕಾರ ಇರ್ಬೋದು ಅವರು ಇನ್ವಾಲ್ವ್ ಆಗೋರು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಇದುವರೆಗೂ ಕೂಡ ಸರ್ಕಾರ ಒಂದು ಈ ಮಟ್ಟದಲ್ಲಿ ಒಂದು ಕೇಂದ್ರನ ಓಪನ್ ಮಾಡಿ ಇನ್ನೂ ಕೂಡ ಖರೀದಿ ಮಾಡೋಕ್ಕಾಗಿಲ್ಲ. ಒಂದು ಉದಾಹರಣೆಗೆ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ರೈತನಿಗೆ ಪೇಮೆಂಟ್ ಮಾಡಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ಆ ಒಂದು ಇವ್ರ ಜೊತೆ ಆಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಬಂಡವಾಳ ಶಾಹಿ ಜೊತೆ ಆಕ್ಷನ್ ತಗೊಳಕ್ಕಾಗ್ತಾ ಇಲ್ಲ. ಕುಂದು ಕೊರತೆ ಏನು, ಏನಕ್ಕೆ ನೀವು ರೈತರಿಗೆ ತೊಂದರೆ ಕೊಡ್ತಾ ಇದ್ದೀರಿ, ಏಕೆ ಪೇಮೆಂಟ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಾದಂಥ ಸ್ಟೆಪ್ ತಗೊಂಡಿಲ್ಲ. ಅಲ್ಲಿಗೆ ಅರ್ಥ ಏನು, ಎಲ್ಲರೂ ಕೂಡ ಅವ್ರು ಬದುಕಬೇಕು, ಅದರಿಂದ ಅವ್ರು ಏನು ಮಾಡ್ತಾರೆ ಮೌನವಾಗಿ ಇರ್ತಾರೆ ಅಷ್ಟೇ. ಯಾವುದೇ ಅಧಿಕಾರ ಯಾರೇ ಒಂದು ಪಕ್ಷ ಬರಲಿ ಯಾವುದೇ ಬರಲಿ ರೈತರ ಪರವಾಗಿ ನಾವು ಮಾಡ್ತೀವಿ ಅಂದ್ಕೊಂಡು ಮೇಲೆ ಬರ್ತಾರೆ ಹೊರತು ರೈತರ ಪರವಾಗಿ ಯಾರೂ ಮಾಡಲ್ಲ, ಇದು ನನ್ನ ಒಂದು ಮುಖ್ಯವಾದ ಅಭಿಪ್ರಾಯ. ನಿಮ್ಮ ಹೆಸರು ಸರ್? ನಾವು ರವಿ ಅಂತೇಳಿ ಇಲ್ಲೇ ಮುಟ್ನಳ್ಳಿ.
ಮಂಡ್ಯ ಜಿಲ್ಲೆ ಅಂದರೆ ಕೃಷಿ ಪ್ರಾಧಾನ್ಯತೆ ಒಂದು ಜಿಲ್ಲೆ, ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಕೃಷಿಗೆ ಟಾಪ್ ಪ್ರಯಾರಿಟಿ ಕೊಡಬೇಕು ಅಂತ ಅಂದರೆ ಮಂಡ್ಯ ಕ್ಷೇತ್ರದ ಅನ್ನೋಕ್ಕಿಂತ ನೀವು ಏನು ಯೋಜನೆಗಳನ್ನ ನಿರೀಕ್ಷೆ ಮಾಡ್ತೀರಿ ಸರ್? ಅದೇ ಕೃಷಿಗೆ ಒಳ್ಳೆ ಬಜೆಟ್ ರೂಪಿಸ್ಬೇಕು, ಮತ್ತು ಲೇಬರ್ಸ್ ಪ್ರಾಬ್ಲಮ್ ಇದೆ, ಅನ್ಎಂಪ್ಲಾಯ್ಮೆಂಟ್ ನೋಡಿದ್ದೀರಲ್ಲ, ಅದೆಲ್ಲ ಒಂದು ಮಾಡಿದ್ರೆ ಉತ್ತಮ. ಮಂಡ್ಯ ಅಭಿವೃದ್ಧಿಗೆ ಏನು ಯೋಜನೆಗಳು? ಮಂಡ್ಯ ಅಭಿವೃದ್ಧಿ ಈಗಾಗಲೇ ಸಾಕಷ್ಟು ಹೇಳ್ಕೊಳ್ಳುವಂಥ ಒಂದು ಇದಿಲ್ಲ. ಇದು ಇಂಜಿನಿಯರಿಂಗ್ ಕಾಲೇಜಸ್ ಅಂತೂ ಮುಚ್ಚುತ್ತಾ ಇದೆ ಎಲ್ಲ ಕಡೆ. ಈಗ ಮೆಡಿಕಲ್ ಕಾಲೇಜ್ಗೆ ಪ್ರಿಯಾರಿಟಿ ಕೊಡಬೇಕು ಇನ್ನೊಂದು ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ಕೊಡಿ. ನಿಮ್ಮ ಹೆಸರು? ರಾಜಗೋಪಾಲ್. ಗೆದ್ದಿರೋ ಕಂಸರ್ಗಳು ಏನೂ ಮಾಡ್ತಾ ಇಲ್ಲ, ಯಾವ ಕೆಲಸನೂ ಇದಿಲ್ಲ, ಬೀದಿ ಬೀದಿಗೆ ಬರ್ತಾ ಇಲ್ಲ. ಆ ಮೋರಿಗಳೆಲ್ಲ ಹಂಗಂಗೆ ಬಿದ್ದು ಹಂಗಂಗೆ ಬ್ಲಾಕ್ ಆಗಿದೆ. ಇವ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಿದೆ 8ನೇ ತಾರೀಕು, ಇದರಲ್ಲಿ ಏನು ಯೋಜನೆಗಳು ಜಾರಿ ಆಗಬೇಕು? ಏನು ಜಾರಿ ಆಗಬೇಕು ಅಂದರೆ ರೋಡ್ಗಳು ಆಗಬೇಕು, ಸಿಟಿ ರೋಡ್ಗಳು, ಹಳ್ಳಿ ರೋಡ್ಗಳು ಇಂಪ್ರೂವ್ ಆಗ್ಬಿಟ್ರೆ. ಮೊದಲು ಆ ಫ್ಯಾಕ್ಟ್ರಿ ಓಪನ್, ಯಾವ ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿ. ಹಾಂ, ಆಮೇಲೆ ಈ ರೋಡ್ ಯೋಜನೆ ಇದರಿಂದ ಎರಡು ಆಗ್ಬಿಟ್ರೆ ರೈತರು ಭತ್ತ ಖರೀದಿಗೆ ಭತ್ತ ಖರೀದಿ ನೈವಾಗ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಅದಕ್ಕೆ ಬೆಲೆ ನಿಗದಿ ಮಾಡಬೇಕು, ಸರ್ಕಾರನೇ ನಿಗದಿ ಮಾಡಬೇಕು. ಈ ಯೋಜನೆಗಳು ಜಾರಿ ಆಗ್ಬೇಕಂತ ಹೇಳಿ ಜಾರಿ ಆಗ್ಬೇಕು. ಆಗ ನೋಡಪ್ಪ, ರೈತರು ಬೆಳೆದಕ್ಕೂ ಸಾರ್ಥಕವಾಗಿ. ಇನ್ನೇನು ಇನ್ನೇನು ಅಭಿವೃದ್ಧಿಗೆ ಏನು ಬೇಕು ಇನ್ನು ಯೋಜನೆಗಳು? ಅಭಿವೃದ್ಧಿಗೆ ಅದೇ ಸಿಟಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ನಗರಸಭೆಯಲ್ಲಿ ಸ್ವಲ್ಪ ಕೆಲಸಗಳು ಏಜನ್ ಕೆಲಸ. ನಿಮ್ಮ ಹೆಸರು? ನಂಜಪ್ಪ. ಇದಾಗಿದ್ದು ಈ ದಿನದ ಜನಧನಿ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಭಿನ್ನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ ಟಿವಿ ಜನಮನದ ಪ್ರತಿಬಿಂಬ.